ಹಲೋ ಎಲ್ಲರಿಗೂ, ಪ್ರೊಫೆಸರ್ ಅಂಡ್ ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರ ಪಾದ್ಯನ ಮಾಡುವ ನಮಸ್ಕಾರಗಳು. ಈಗ ನಿಮಗೆ ಮಕರ ಲಗ್ನದಲ್ಲಿ ಶನಿ ಮತ್ತು ಮಕರ ಲಗ್ನದಿಂದ ಎಲ್ಲ ಮನೆಗಳಲ್ಲಿ ಶನಿಯ ಒಂದು ಎಫೆಕ್ಟ್ ಏನು ಅಂತ ಹೇಳಲಿಕ್ಕಿದ್ದೇನೆ. ಮಕರ ಲಗ್ನಾಧಿಪತಿಯ ಶನಿಯು ಎರಡು ಡಿಪಾರ್ಟ್ಮೆಂಟನ್ನು ತೆಗೆದುಕೊಂಡಿದ್ದಾನೆ. ಒಂದು ಮಕರ ಲಗ್ನದ ಅಧಿಪತಿಯೇ. ಲಗ್ನಾಧಿಪತಿ ಏನದು? ನಿಮ್ಮ ಗುಣ, ನಿಮ್ಮ ಪರ್ಸನಾಲಿಟಿ, ನಿಮ್ಮ ಒಂದು ರೀತಿಯಲ್ಲಿ ಬಣ್ಣ, ಇದೆಲ್ಲ ತಿಳಿಸುತ್ತದೆ. ಆಯಿತಾ? ಅದೇ ಕುಂಭರಾಶಿಯ ಅಧಿಪತಿ ಕೂಡ ಶನಿಯೇ ತಿಳಿದುಕೊಂಡಿರ್ತಾನೆ. ಯಾಕಂದರೆ ಅದು ಮೂಲ ತ್ರಿಕೋಣ ರಾಶಿ ಶನಿಗೆ. ಅಲ್ಲಿ ಮಾತು, ಧನ, ಕುಟುಂಬ, ಆಮೇಲೆ ಬಲ, ಕಣ್ಣು, ಇದೆಲ್ಲವುದಕ್ಕೂ ನಾವು ಎರಡನೇ ಮನೆಯನ್ನು ನೋಡ್ತಾ ಇದ್ದೇವೆ. ಶನಿ ಮಕರದಲ್ಲಿ ಕುಳಿತಿದ್ರೆ ಪಂಚಮಹಾಪುರುಷರಲ್ಲಿ ಒಂದು ಯೋಗವಾದಂಥ ಶಸಯೋಗ ಉಂಟಾಗ್ತದೆ. ಶಸಯೋಗ ಉಂಟಾದರೆ ಏನಾಗ್ತದೆ ಅಂದರೆ ಜಾತಕನ ಸಕಲ ಸವಲತ್ತುಗಳು, ಸೌಲಭ್ಯಗಳು ಹಾಗೂ ಲಾಭಗಳು ಸಿಗ್ತದೆ ಅಂತ. ಅವರ ಹತ್ತಿರ ಆಸ್ತಿ ಪಾಸ್ತಿ ಏನೂ ಕಡಿಮೆ ಇಲ್ಲ ಅಂತ. ಶಸಯೋಗ ಯಾವುದೇ ಆಗಲಿ, ಯಾವುದೇ ಯೋಗ ಇದ್ರೂ ಕೂಡ ಆ ರೀತಿ ಉಂಟು ಮಾಡ್ತದೆ ಅಂತ. ನಾಲ್ಕನೇ ಕ್ಲಾಸ್ ಎಂಪ್ಲಾಯ್ಸ್ನ ಹೆಡ್ ಮಾಡ್ತಾನೆ ಅವನು. ಅವನ ಹತ್ತಿರ ಜಮೀನ್, ಜಾಯದಾತಿ ಎಲ್ಲ ಇರ್ತದೆ. ಅವನು ಒಂದು ರೀತಿಯಲ್ಲಿ ಜಡ್ ತರ ಇರ್ತಾನೆ. ಆದರೆ ಶನಿಯಲ್ಲಿ ಡಿಗ್ರಿ ಬಲವಿರಬೇಕು. ಸುಮ್ಮನೆ ಡಿಗ್ರಿಯಲ್ಲಿ ಬಲವಿಲ್ಲದಿರುವನು. ಈಗ ಒಂದು ಜಾತಕ ನೋಡಿದಾಗ ಒಂದು 0 degree 0 minutes ಉಂಟು, 13 seconds ಉಂಟು ನೋಡಿ, ಎಂತ ಅದಕ್ಕೆ ಬಲವೇ ಇಲ್ಲ. ಆಯ್ತಾ? ಲಗ್ನದಲ್ಲಿ ಅವನ ದಶೆ ಹಾಗೂ ಅಂತರ್ದಶೆ. ಶನಿಯು ಜಾತಕನಿಗೆ ರೈಸಿಂಗ್, ಸೀದಾ ಮೇಲಕ್ಕೆ ಮಾಡಿಬಿಡ್ತಾನೆ ಶನಿ. ಹಾಗೆ ಯಾವಾಗಲೂ ಆಗಲಿ ಒಂದು ರೀತಿಯಲ್ಲಿ ನಿಧಾನ ಆದರೂ ಕೂಡ ಒಳ್ಳೆ ರೀತಿಯಲ್ಲಿ ಮಾಡ್ತಾನೆ. ಆಯಿತಾ? ಎಲ್ಲ ರೀತಿಯಲ್ಲಿ ಪ್ರೋಗ್ರೆಸ್ ಶನಿ ಕೊಟ್ಬಿಡ್ತಾನೆ. ಅಂದರೆ ಮಕರ ಲಗ್ನ ಮತ್ತು ಕುಂಭ ಲಗ್ನ, ಯಾರೋ ಒಬ್ಬರು ಕೇಳಿದ್ದಾರೆ ಮಕರ ಲಗ್ನದಲ್ಲಿ ಶನಿ ಇದ್ದರೆ ಏನು ಅಂತ. ಏನು ಹೆದರುವ ಅವಶ್ಯಕತೆ ಇಲ್ಲ. ಆದರೆ ಶನಿ ಎರಡನೇ ಮನೆಯಲ್ಲಿದ್ದರೆ ಅವನ ಒಂದು ಮಾತಿಗೆ ಒಂದು ಥರ ಅಗ್ರೆಸಿವ್ನೆಸ್ ಬಂದಿರುತ್ತೆ. ಕೆಲವರಿಗೆ ತೊದಲುವುದು ಬರುತ್ತದೆ, ಅದು ಶನಿಯಿಂದ ಕಾರಣ. ಆಯಿತಾ? ಅದು ಯಾಕೆ ಹೇಳಿ, ಅದು ಜಡ್ಜಿನ ಥರ ಜಡ್ಜಿನ ಮಾಡಿ ನೋಡಿ, ಒಂದು ಪಾರ್ಟಿಗೆ ಒಳ್ಳೇದು ಇರ್ತದೆ, ಇನ್ನೊಂದು ಪಾರ್ಟಿಗೆ ಕೆಟ್ಟದಿರ್ತದೆ. ಅಂದರೆ ಆ ಥರ ಅಥಾರಿಟಿ ಆ ಥರ. ಆಯಿತಾ? ಆಮೇಲೆ ಅವರಿಗೆ ಈ ಹಣಕ್ಕೆ ಏನು ಕೊರತೆ ಇರೋದಿಲ್ಲ. ಯಾಕಂದರೆ ಎರಡನೇ ಮನೆ ಅಲ್ಲ, ಕುಂಭ ಮೂಲ ತ್ರಿಕೋಣದ ಮನೆ. ಮೂಲ ತ್ರಿಕೋಣದ ಮನೆ ಅಂದಮೇಲೆ ಒಳ್ಳೇದು ಮಾಡಲೇಬೇಕು. ಆಯಿತಾ? ಆಮೇಲೆ ಶನಿ ಮೂರನೇ ಮನೆಯಲ್ಲಿದ್ದರೆ ಅವನ ದಶೆಯಲ್ಲಿ ಒಳ್ಳೆಯ ಫಲಗಳನ್ನು ಕೊಡುವುದಿಲ್ಲ. ಯಾಕಂದರೆ ಅದು ಮೂರನೇ ಮನೆ, ಸಾಮಾನ್ಯ ಮನೆ, ಶಾರ್ಟ್ ಟ್ರಾವೆಲ್ಸ್ ಮನೆ, ಸಿಬ್ಲಿಂಗ್ಸ್ ಮನೆ. ಆಯಿತಾ? ಸಿಬ್ಲಿಂಗ್ ಸಿಗೋತರ ಫಾಲ್ತು ಆಚೆ ಈಚೆ ಓಡಾಡಬೇಕಾಗ್ತದೆ ಅಂತ. ಆಮೇಲೆ ಸಣ್ಣ ಪುಟ್ಟ ಪ್ರಯಾಣವನ್ನು ಫಾಲ್ತುವಾಗಿ ಮಾಡ್ತಾ ಇರಬೇಕಾಗ್ತದೆ. ಅದೇ ಶನಿ ನಾಲ್ಕನೇ ಮನೆಯಲ್ಲಿದ್ದರೆ ಏನಾಗ್ತದೆ? ಶನಿ ನೋಡಿ, ಮಕರ, ಕುಂಭ, ಮೀನ, ಮೇಷ, ನೀಚನಾಗ್ತಾನೆ. ನೀಚನಾದ ಶನಿಗೆ ಏನು ಶಕ್ತಿ ಇರ್ತದೆ? ಏನಿಲ್ಲ. ಆಯಿತಾ? ತಾಯಿಯೊಂದಿಗೆ ಜಗಳ, ಪ್ರಾಪರ್ಟಿ ಆಗೋಲ್ಲ, ಮನೆ ಮಠ ಸಿಗೋಲ್ಲ, ಮನೆ ಮಾಡಬೇಕಾದ್ರೂ ಅದು ನಿಧಾನ ಆಗ್ತದೆ. ಆಮೇಲೆ ನಿಮ್ಮ ಶನಿ ಕರ್ಮಕಾರಕ, ಪ್ರೊಫೆಷನ್ನಲ್ಲಿ ಅವರು ಸೆಟ್ಲ್ ಆಗುವುದಿಲ್ಲ, ಅದಂತೂ ತಿಳ್ಕೊಳ್ಳಿ. ಆಯಿತಾ? ಇಲ್ಲಿ ಒಂದು ವೇಳೆ ರತ್ನವನ್ನು ಧರಿಸಿದಲ್ಲಿ ಏನಾಗ್ತೀರಾ? ಮೊದಲೇ ನೀಚ ಗ್ರಹ, ನೀಚತ್ವ ರೈಸ್ ಆಯಿತು. ನೀಚತ್ವ ರೈಸ್ ಆದವಾಗ ನೀವೇನಾಗ್ತೀರಾ? ಪೂರಾ ಬೀದಿಗೆ ಬಂದು ಬಿಡ್ತೀರಾ. ಇದು ಶತಸಿದ್ಧ. ಆಯಿತಾ? ನಾಲ್ಕನೇ ಮನೆ ಏನು ಅಂತ ತೋರಿಸ್ತಾ, ಎದೆಯನ್ನು ತೋರಿಸ್ತಾ ಅಂದರೆ ಎದೆನೋ ಅವರಿಗೆ ಬರ್ತಾ ಇರುತ್ತೆ ಅಂತ. ಅಂದರೆ ನೀಚನಾದಾಗ ಎಲ್ಲ ಕೆಟ್ಟ ಫಲಗಳನ್ನೇ ನೀವು ಎಣಿಸ್ಬೋದು. ಇಲ್ಲಿ ಏನು ಮಾಡಬೇಕಂದ್ರೆ ಶನಿ ದೇವಕ ಪಾಠ ಪೂಜಾ ಎಲ್ಲ ಮಾಡಬೇಕಾಗತ್ತೆ ಅಂತ. ಅಂದರೆ ಶನಿ ಮಂದಿರಕ್ಕೆ ಹೋಗಿ ಅಥವಾ ನವಗ್ರಹ ಮಂದಿರಕ್ಕೆ ಹೋಗಿ 9 ಸುತ್ತು ಶನಿವಾರ ಸುತ್ತಿ ಎಳ್ಳೆಣ್ಣೆ ದೀಪ ಹಚ್ಚಿ ಕರಿ ಬಟ್ಟೆ ಕರಿ ಎಳ್ಳು ಕೊಡಬೇಕಾಗುತ್ತೆ. ಇದು ನಮ್ಮ ಹುಡುಗಿ, ನಮ್ಮ ಮಗಳು 13 ವರ್ಷದಿಂದ ಮಾಡ್ತಾನೆ ಇದ್ದಾಳೆ. ಅವಳು ಮಾಡಿದ್ದಲ್ಲದೆ ಗಂಡನನ್ನು ಕರ್ಕೊಂಡ್ಲು, ಮೊಮ್ಮಗನನ್ನು ಕರ್ಕೊಂಡ್ಲು, ಸಿದ್ಧಾಂತರಾವ್ ಜ್ಯೋತಿಷ್ಯಗಾರ. ಓಕೆ, ಇರಲಿ. ಶನಿ ಪಂಚಮದಲ್ಲಿದ್ದರೆ ಸಂತಾನ್ ಅಂದರೆ ಮಕ್ಕಳಿಗೆ ಬಹಳ ಒಳ್ಳೆಯದಾಗ್ತದೆ ಅಂತ. ಬಹಳ ಬುದ್ಧಿವಂತ ಆಗ್ತಾನೆ ನೋಡಿ. ಪಂಚಮದಲ್ಲಿ ಮಕ್ಕಳಿಗೆ ಒಳ್ಳೇದಾಗ್ತದೆ. ಹೌದು, ನಾನು ಹೇಳ್ತೇನೆ, ಸ್ವಲ್ಪ ಸೋಮೇರಿಗಳು ಆಗ್ತಾರೆ ಅಂತ, ನಿದ್ದೆ ಮಾಡ್ತಾ ಇರ್ತಾರೆ. ಅವರು ಹೇಳ ಓದ ಅಂತ ಹೇಳ್ತಾ ಇರಬೇಕಾಗುತ್ತೆ. ಆಯಿತಾ?
ಇನ್ನು ಐದನೇ ಮನೆ ಏನಾಗ್ತದೆ, ಅದು ಹೊಟ್ಟೆ. ಅದರಿಂದ ಬಹಳ ಚೆನ್ನಾಗಿರ್ತದೆ, ಹೊಟ್ಟೆ ಬಹಳ ಚೆನ್ನಾಗಿರ್ತದೆ, ಏನು ತೊಂದರೆ ಇಲ್ಲ. ಅದು ಮತ್ತು ಕೆಲವೊಂದು ಲಾಭಗಳಿಗೋಸ್ಕರ ಐದನೇ ಮನೆ ಕಾಂಪಿಟಿಷನ್ ಮನೆ, ಅದೆಲ್ಲ ಒಳ್ಳೆ, ಏನು ತೊಂದರೆ ಇಲ್ಲ. ಆಯಿತಾ? ಇನ್ನು ಶನಿ ಆರನೇ ಮನೆಯಲ್ಲಿದ್ದರೆ ಬಹಳ ಒಳ್ಳೆ. ಆದರೆ ಕುಂಡಲಿಯಲ್ಲಿ ಅದು ಕೆಟ್ಟ ಮನೆ, ಅಲ್ಲಿ ಮಾತ್ರ ನೀವು ನೀಲಮನ್ನು ಧರಿಸಲಿಕ್ಕೆ ಕೂಡ ನೆನ್ಪಿಟ್ಕೊಳ್ಳಿ. ಸೊ ನೀಲಂ ಧರಿಸಿ ಏನಾಗ್ತದೆ ನಿಮಗೆ, ಸಾಲ ಸೋಲ, ಆಮೇಲೆ ಫಾಲ್ತು ಕಾಯಿಲೆ, ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್, ಸಯಾಟಿಕ ದೋಷ, ಕಾಲು ಮಂಡಿ ನೋವು, ಹಿಂದೆಲ್ಲ ಶುರು ಆಗ್ತದೆ. ಒಂದು ವೇಳೆ 6x12 ನೀಲಂ ಧರಿಸಬೇಕಾದ್ರೆ ಅವನು ವಿಪರೀತ ರಾಜಯೋಗದಲ್ಲಿ ಇದ್ದರೆ ಆಗ್ತದೆ, ಅಥವಾ ಉಚ್ಚನಾದರೂ ನೀವು ಧರಿಸ್ಬೋದು. ಆಯ್ತಾ? ಸೊ ಇಲ್ಲವಾದರೆ ಏನಾಗ್ತದೆ, ಶತ್ರುಗಳು ಜಾಸ್ತಿ ಆಗ್ತದೆ. ಇನ್ನು ಶನಿಯು ಎರಡನೇ ಮನೆಯಲ್ಲಿದ್ದರೆ ಭಾಳ ಒಳ್ಳೆಯದು ಅಂತಾರೆ, ಮದುವೆ ಸ್ಥಿರವಾಗ್ತದೆ ಅಂತಾರೆ. ಆಯ್ತಾ? ಸೊ ಲಗ್ನವನ್ನು ನೋಡ್ತಾ ಇರ್ತಾನೆ, ಆವಾಗ ಲಗ್ನವನ್ನು ಬಲಪಡಿಸ್ತಾನೆ ಅಂತ. ಆದರೆ ತಾಯಿಗೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ, ಯಾಕಂದರೆ ಅಲ್ಲಿ ಕುಂಡಲಿಗೆ ದಿಶಾಬಲಿ ಸಿಗ್ತದೆ ಅಂತ. ಶನಿ ಎಂಟನೇ ಮನೆಯಲ್ಲಿದ್ದಾಗ ಕುಂಡಲಿಯಲ್ಲಿ ಅಷ್ಟೇ ಕಸು ಜಾಸ್ತಿ ಆಗ್ತದೆ, ಅದು ಆಯುಷ್ಯನ ಮನೆ. ಆಯುಷ್ಯನ ಮನೆ ನೋಡಿದಾಗ ದೀರ್ಘಾಯು ಬರ್ತದೆಯೇ ಅಂತ ಹೇಳ್ತಾ ಇರ್ತಾರೆ. ಆಯ್ತಾ? ಅವನು ದಶ ಮತ್ತು ಅಂತರ್ದಶೆಯಲ್ಲಿ ಸೆಟ್ಲ್ ಆಗಲಿಕ್ಕೆ ಬಿಡುವುದಿಲ್ಲ, ಯಾಕಂದರೆ ಇದು ಕೂಡ ಅಶುಭದ ಮನೆ. ನೀಲಂ ಧರಿಸಲೇಬೇಡಿ. ಪೂಜಾ ಪಾಠ ಮಂತ್ರ, ಶನಿ ಮಂತ್ರ ಎಲ್ಲ ಜಪಿಸಿ, ನೀಲಾಂಜನಂಗಿರಿ ಪ್ರಖ್ಯಂ ರವಿಸೂನು ಇಮಾಗ್ರ ಛಾಯಾ ಮಾಥಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಅಂತ ಹೇಳಿ. ಶನಿ 9ರಲ್ಲಿದ್ದರೆ ಜಾತಕನು ತಂದೆಗೆ ಗೌರವವನ್ನು ಕೊಡ್ತಾರೆ ಅಂತ ನಮ್ಮ ನಾರ್ತ್ ಇಂಡಿಯಾದವರು ಹೇಳ್ತಾರೆ. ಆದರೆ ನನ್ನ ಪ್ರಕಾರ ತಂದೆಗೂ ಇವರಿಗೂ ಆಗಿ ಬರೋಲ್ಲ ಅಂತ ಹೇಳ್ತೇನೆ. ಆಯಿತಾ? 9ರಲ್ಲಿ ಜಾತಕ ಒಂದು ವೇಳೆ ಸೂರ್ಯನೇ ಇದ್ದಲ್ಲಿ ನಾನು ಹೇಳ್ತೇನೆ ಪಿತೃದೋಷ ಉಂಟಾಗ್ತದೆ ಅಂತೇಳಿ. 9ನೇ ಮನೆ ಅಲ್ವಾ, ತಂದೆ ಮನೆ ಅಲ್ವಾ, ಆವಾಗ ಪಿತೃದೋಷ ಉಂಟಾದರೆ ಏನು ಮಾಡಬೇಕು, ಪಿತೃದೋಷ ಹೇಗೆ ಉಂಟಾಗ್ತದೆ ಅಂತ ಕೇಳಿದರೆ ತಂದೆಯಿಂದ ಅಲ್ಲ, ಪಿತೃದೋಷ ನಿಮ್ಮ ಹಿಂದಿನ ಜನ್ಮದಲ್ಲಿ ಯಾರಾದರೂ ನೇಣು ಹಾಕ್ಕೊಂಡಿರ್ಬೋದು, ಅಥವಾ ಫ್ಯಾನಿಗೆ ಹಗ್ಗ ಹಾಕ್ಕೊಂಡಿರ್ಬೋದು, ಇಲ್ಲ ಕೆರೆಗಾರಿ ಇರ್ಬೋದು, ಹೊಳೆಗಾರಿ ಇರ್ಬೋದು, ಸಮುದ್ರಕಾರಿ ಇರ್ಬೋದು, ಹೀಗೆ ಎಲ್ಲ ರೀತಿಯಲ್ಲಿ ಮರಣವನ್ನು ಹೊಂದಿರ್ಬೋದು, ಅಥವಾ ವಿಷಭಾಷಣ ಮಾಡಿಕೊಂಡು ಮರಣವನ್ನು ಹೊಂದಿರ್ಬೋದು, ಅಥವಾ ಇನ್ನೇನು ಭ್ರೂಣ ಹತ್ಯೆ ಆಗಿರ್ಬೋದು. ಇದರಿಂದಾಗಿ ಏನಾಯಿತು, ಕರೆಕ್ಟ್ ಸಂಸ್ಕಾರ ನಡೆದಿಲ್ಲ. ಸಂಸ್ಕಾರ ನಡೆದಿಲ್ಲ ಅಂದರೆ ಅವರುಗಳ ದೋಷಗಳು ಇದೆ, ಪಿತೃಗಳು ಶಾಪ ಹಾಕ್ತಾರೆ ಅಂತ. ಅದರಿಂದ ನೀವು ಅದಕ್ಕೆ ಏನು ಮಾಡಬೇಕು, ಒಂದು ಪಾಟ್ನದಲ್ಲಿರುವ ಗಾಯಕ್ಕೆ ಹೋಗಿ ಪಿಂಡದಾನ ಮಾಡಿ ಬರಬೇಕು ವಿಷ್ಣು ಪಾದದ ಮೇಲೆ, ಆವಾಗ 135 ಕುರುಗಳು ಉದ್ಧಾರವಾಗಿ ನಿಮಗೆ ಆಶೀರ್ವಾದ ಮಾಡ್ತಾರೆ. ಇಲ್ಲ ಅಂದರೆ ನಂಜನಗೂಡಿನಲ್ಲಿ ಸಂಗಮ ಅಂತ ಇದೆ, ಅಲ್ಲಿ ಕೂಡ ಹೋಗಿ ನೀವು ಪಿತೃಶಾಪ ಪರಿಹಾರವನ್ನು ಮಾಡಬಹುದು. ಅದೂ ಇಲ್ಲ ಅಂದರೆ ನೀವು ಗೋಕರ್ಣಕ್ಕೆ ಹೋಗಿ ಅದು ದಕ್ಷಿಣ ಕಾಶಿ ಅಂತ ಹೇಳ್ತಾರೆ, ಪಿಂಡ ದಾನವನ್ನು ಮಾಡಿ ಬರ್ಬೋದು. ಆವಾಗಲೇ ನಿಮ್ಮ ಇಡೀ ಕುಟುಂಬಕ್ಕೆ ಪ್ರೋಗ್ರೆಸ್ ಆಗ್ತದೆ, ನಿಮ್ಮ ಎಲ್ಲ ಕೆಲಸಗಳು ಆಗ್ತದೆ. ನೀವು ಇಲ್ಲ ಅಂದರೆ ನಿಮಗೆ ಮದುವೆ ಆದರೆ ಮಕ್ಕಳಾಗಲ್ಲ, ಮದುವೆನೂ ಆಗೋಲ್ಲ, ಮದುವೆ ಆದರೆ ಮಕ್ಕಳಾಗಲ್ಲ, ಮಕ್ಕಳಾದರೆ ಮಕ್ಕಳಿಗೂ ಮದುವೆ ಆಗೋಲ್ಲ, ಕೆಲಸ ಜಾಬ್ ಕೆಲಸ ಸಿಗುವುದಿಲ್ಲ, 8-10 ವರ್ಷದ ಮನೆಯಲ್ಲೇ ಕೂತ್ಕೊಂಡಿರ್ಬೇಕಾಗ್ತದೆ. ಹೀಗೆ ಕೆಲಸ ಸಿಕ್ಕಿದ್ರು ಬಾಸಿನ ಜೊತೆ ಜಗಳ ಆಗ್ತದೆ, ಯಾಕಂದ್ರೆ ಶನಿ ಮತ್ತು ಸೂರ್ಯ ಒಟ್ಟಲ್ವಾ, ಬಾಸಿಗೂ ನಿಮಗೆ ಜಗಳ, ಗೌರ್ಮೆಂಟ್ನಿಗೂ ನಿಮಗೆ ಆಗೋದಿಲ್ಲ, ಆಮೇಲೆ ನೀವು ತಂದೆಗೂ ನಿಮಗೆ ಆಗೋದಿಲ್ಲ. ಇದೆಲ್ಲ ನೋಡಿ ಲಿಂಕ್ಡ್. ಆಯ್ತಾ? ಸೊ 9ನೇ ಮನೆಯಲ್ಲಿದ್ದರೆ ವಿದೇಶ ಯಾತ್ರೆಯನ್ನು ಮಾಡುವವನಾಗಿರ್ತಾನೆ ಅಂತ ಹೇಳ್ತೇವೆ, ಯಾಕಂದರೆ ಅದು ಶನಿ, ಅದು 9ನೇ ಮನೆ ಧಾರ್ಮಿಕದ ಮನೆ, ದೂರ ಸಂಚಾರ ಮನೆ. ಧಾರ್ಮಿಕತೆ ಓಕೆ, ಶನಿ ಸಹಾಯ ಮಾಡ್ಬೋದು ಧಾರ್ಮಿಕತೆಗೆ. ಆಯ್ತಾ? ಯಾಕಂದರೆ ಶನಿಯ ಒಂದು ರೀತಿಯಲ್ಲಿ ಶಿಸ್ತಿನ ಸರ್ದಾರ ಅಂತ ನಾವು ಕರಿತೇವೆ. ಇರಲಿ, ಈಗ ಶನಿ 10ನೇ ಮನೆಯಲ್ಲಿ ಬಂದಾಗ ಉಚ್ಚನಾಗ್ತಾನೆ, ಯಾಕೆಂದರೆ ಅಲ್ಲಿ ತುಲ ಅಲ್ವೋ, ಅದು ಒಂದು ರೀತಿಯಲ್ಲಿ ಶಸಯೋಗವನ್ನು ಉಂಟು ಮಾಡ್ತಾನೆ ಅಂತ. ಅಲ್ಲಿ ಕಾರಕೋ ಭಾವನಾಶಯ ಅಂತ ಹೇಳ್ಬೋದು, ಆದರೆ ನನ್ನ ಪ್ರಕಾರ ಅಲ್ಲಿ ಸ್ವಲ್ಪ ಟ್ರಬಲ್ ಸಮಯ ಆಗ್ತದೆ. ಆದರೆ ಉಚ್ಚನಾದ್ರಿಂದ ಇದೆಲ್ಲ ಮಾಫ್ ಅಂತ ಹೇಳ್ಬೋದು, ಅಂದರೆ ಪ್ರೊಫೆಷನಲ್ಲಿ ಅವರಿಗೆ ಉತ್ತಮ ಗ್ರೇಡ್ ಸಿಗ್ತದೆ, ಒಂದು ರೀತಿಯಲ್ಲಿ ಹಾರ್ಡ್ ವರ್ಕ್ ಮಾಡ್ತಾನೆ. ಇಲ್ಲಿ ನೀವು ನೀರನ್ನು ಧರಿಸಿದ್ರೆ ನಿಮಗೆ ಒಳ್ಳೆಯದಾಗ್ತದೆ, ಏನು ತೊಂದರೆ ಇಲ್ಲ, ಅವನು ಹಾಳು ಮಾಡುವುದಿಲ್ಲ.
ಇನ್ನು ಇನ್ನೊಂದು ಹೇಳಿಕೆ ಮರೆತು ಬಿಟ್ಟೆ. ಶನಿ ಒಂಬತ್ತನೇ ಮನೆಯಿಂದ ಮೂರನೇ ಮನೆಯಿಂದ 9, 10, 11 ಲಾಭ ಸ್ಥಾನವನ್ನು ನೋಡ್ತಾನೆ. ಆಯ್ತಾ? ಸೊ ಆಮೇಲೆ ಶನಿ ನೇರ ದೃಷ್ಟಿಯಿಂದ ಏನು ನೋಡಿ, 9, 10, 11 1, 2, 3 ಮನೆಯನ್ನು ನೋಡ್ತಾನೆ. ಆಯ್ತಾ? ಸೊ ಹೀಗೆ ಒಂದೊಂದೇ ಈಗ 10ನೇ ಮನೆಯಲ್ಲಿದ್ದಾನೆ. 10ನೇ ಮನೆಯಿಂದ 10, 11, 12 ಮನೆ, ಮೂರನೇ ದೃಷ್ಟಿಯಿಂದ 12 ಮನೆ ಅಂದರೆ ವ್ಯಯಸ್ ಫಾಲ್ತು ಖರ್ಚು ಆಗ್ತದೆ ಅಂತ ಹೇಳ್ಬೋದು. ಆಯ್ತಾ? ಅದೇ 10, 11, 12, 1, 2, 3, 4 ತಾಯಿಯಿಂದ ನೋಡಿ, ತಾಯಿಗೆ ಅಲ್ಲಿ ಏನಾಗ್ತದೆ, 4ನೇ ಮನೆ ಅಂದರೆ ತಾಯಿ ಗಾಡಿ ಮನೆ ಸುಖ ಹಾಗೂ ಸುವಿಧೆಗಳಿಗೆ ಜಾತಕನಿಗೆ ಸಿಗ್ತವೆ ಅಂತ ಹೇಳ್ತವೆ. ಅಲ್ಲಿ ಶನಿಯ ದೃಷ್ಟಿ ಕೆಟ್ಟದ್ದು, ಆದ್ದರಿಂದ ಇದರಲ್ಲೆಲ್ಲ ತೊಂದರೆಗಳಾಗ್ತದೆ ಅಂತ ನಾನು ಹೇಳ್ತೇನೆ. ಆಯ್ತಾ? ಅದೇ ಶನಿಯು ಕರ್ಕ 10ನೇ ದೃಷ್ಟಿ ಕರ್ಕದ ಮೇಲೆ ಬೀಳ್ತದೆ ಅಂದರೆ ಕರ್ಮಸ್ಥಾನದ ಮೇಲೆ ಬೀಳ್ತದೆ. ಆಯ್ತಾ? ಸಪ್ತಮ ಮೇಲೆ ಹಾಕಿದರೆ, ನೇರ ದೃಷ್ಟಿಯಿಂದ ಹಾಕಿದರೆ ಏನಾಗ್ತದೆ, ನಿಮಗೆ ದಾಂಪತ್ಯ ಸುಖ ಸ್ವಲ್ಪ ಮಟ್ಟಿಗೆ ಬಹಳ ಮಜಬೂತ್ ಮಾಡ್ತಾನೆ ಅಂತ ಹೇಳ್ತಾರೆ. ಆಯ್ತಾ? ಆದರೆ ನಾನು ಹೇಳ್ತೇನೆ ದಾಂಪತ್ಯದ ಸ್ವಲ್ಪ ಕಿರಿಕಿರಿ ಆಗ್ಬೋದು ಅಂತ ಹೇಳ್ತಾರೆ. ಇನ್ನು ನವಮ ದೃಷ್ಟಿಯಿಂದ ಏನಾಗ್ತದೆ, ಆವಾಗ 10, 11, 12, 1, 2, 3, 4, 5, 6, 7, 8 ಅಲ್ವಾ? ಇಲ್ಲ, ಎಲ್ಲಿಂದ ಹತ್ತನೇ ಮನೆಯಿಂದ, ಸಾರಿ, ಮಕರ ಕುಂಭ ಮೀನ ಮೇಷ ವೃಷಭ ಮಿಥುನ ಕಟಕ ಸಿಂಹ ಕನ್ಯಾ ತುಲ, ಹೌದು, ಹತ್ತನೇ ಮನೆಯಿಂದ ತುಲ ವೃಶ್ಚಿಕ ಧನು ಮಕರ ಕುಂಭ ಮೀನ ಮೇಷ ವೃಷಭ ಮಿಥುನ ಕಟಕ ಅಂದರೆ ತಾಯಿ ಮನೆ ಗಾಡಿ ಸುಖ ಮನೆ ಇದೆಲ್ಲ ಬರ್ತದೆ. ಆಯ್ತಾ? ಸೊ ಅದು ಯಾಕಂದರೆ ಇಲ್ಲಿ ಶಸಯೋಗ ಉಂಟು ಮಾಡ್ತಾನೆ, ಆದ್ದರಿಂದ ಒಂದು ರೀತಿಯಲ್ಲಿ ಹೇಳ್ಬೋದು ಶಸಯೋಗ ಉಚ್ಚ ಶನಿಯ ದೃಷ್ಟಿ ಇಲ್ಲಿ ಕೆಟ್ಟದ್ದು ಮಾಡಲಿಕ್ಕೆಲ್ಲ ಒಳ್ಳೇದು ಮಾಡ್ತಾನೆ ಅಂತ ಹೇಳ್ಬೋದು. ಆಯ್ತು? ಶನಿ 12ನೇ ಮನೆ ಕುಳಿತಿದ್ರೆ ಶನಿ ಖುದ್ ಎದ್ದು ಅಂದರೆ ಅವನೇ ಎದ್ದು ಲಾಭವನ್ನು ಮಾಡಿಸ್ತಾನೆ ಅಂತ. ಅದೇ 12ನೇ ಭಾವದಲ್ಲಿ ಇರುವಾಗ ಪರದೇಶ ಸೆಟ್ಲ್ ಆಗಲಿಕ್ಕೆ ಮಾಡ್ತಾ ಇರ್ತಾನೆ ಅಂತ. ಖರ್ಚನ್ನು ಮಾತ್ರ ಫಿಸಿಕಲ್ ಖರ್ಚು, ಫಾಲ್ತು ಖರ್ಚನ್ನು ಜಾಸ್ತಿ ಮಾಡ್ತಾನೆ ಅಂತ ಶನಿ. ಆಯಿತಾ? ಅದು ಇನ್ವೆಸ್ಟ್ಮೆಂಟಿಗೆ ಯೋಚನೆ ಮಾಡ್ಬೋದು. ಇನ್ವೆಸ್ಟ್ಮೆಂಟಿಗೆ ಅಂದರೆ ನೀವು ಯಾವುದು ಭೂಮಿ ಇದಕ್ಕೋ ಅಥವಾ ಯಾವುದಾದ್ರೂ ಒಂದು ಎಂಥ ಫಂಡ್ ಮ್ಯೂಚುವಲ್ ಫಂಡಿಗೋ ಹಣ ಹಾಕ್ಬೋದು, ಅದರಿಂದಾಗಿ ಖರ್ಚು ಆಗ್ತದೆ. ಆಯಿತಾ? ಅಂದರೆ ಪ್ರತಿ ಮನೆಯಲ್ಲಿ ನೀವು ನೋಡ್ಬೇಕು. 2ನೇ ಮನೆಯಲ್ಲಿ ಇದ್ದರೆ 3ನೇ ದೃಷ್ಟಿ 2, 3, 4 ನೋಡ್ತಾನೆ. ನೇರ ದೃಷ್ಟಿ 2ನೇ ಮನೆಯಲ್ಲಿರುವಾಗ ಮಕರದಿಂದ 2ನೇ ಮನೆ ಕುಂಭ, ಕುಂಭದ ನೇರ ದೃಷ್ಟಿ ರವಿ ಮನೆ ನೋಡ್ತಾನೆ, ಸಿಂಹವನ್ನು ನೋಡ್ತಾನೆ ಅಂತ. ಅದು ಅದು ಯಾವುದು, ಕುಂಭದಿಂದ 2ನೇ ಮನೆ ಕಳತ ಸ್ಥಾನ ಆಯ್ತಲ್ಲ, ಹಾಗೆ ಹಾಗೆ ಪ್ರತಿಯೊಂದಕ್ಕೂ ನೀವು 3, 7, 10 ಈ ದೃಷ್ಟಿಯಿಂದ ಅದರ ಬಗ್ಗೆ ನೀವು ನಿಮ್ಮ ಅನುಭವವನ್ನು ಹೇಳಬೇಕು. ನಿಮ್ಮ ಕುಂಡಲಿಯಲ್ಲಿ ಇದ್ದು ಬಿಟ್ಟು ಶನಿ ಎಲ್ಲಿದ್ದಾನೆ ನೋಡಿ, ಅಲ್ಲಿಂದ 3, 7, 10 ದೃಷ್ಟಿ ನೋಡಿಕೊಳ್ಳಿ. ಹಾಗೆ ಗೋಚಾರದಲ್ಲಿ ಕೂಡ ಗೋಚಾರದ ಶನಿ ಬಂದಾವಾಗ ನಿಮಗೆ 3, 6, 11 ಒಳ್ಳೇದು ಮಾಡ್ತಾನೆ, ಮತ್ತೆ ಉಳಿದ ಜಾಗದಲ್ಲಿ ಒಳ್ಳೇದು ಮಾಡುವುದಿಲ್ಲ ಗೋಚಾರದ ಶನಿ. ಆಯಿತಾ? ಅದೇ ನಮ್ಮ ಇದರಲ್ಲಿ ಜನ್ಮ ಕುಂಡಲಿಯಲ್ಲಿ ತ್ರಿಕ್ ಹೌಸಸ್ 6, 8, 12 ಮನೆ, ಅಲ್ಲಿ ವಿಪರೀತ ರಾಜಯೋಗ ಆದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ, ಭಾಳ ಹೈ ಕ್ಲಾಸ್, ನಿಮ್ಮ ಮೇಲಕ್ಕೆ ಹೋಗ್ತಾ ಇರ್ತೀರ ನೀವು. ಆಯಿತಾ? ಇದಿಷ್ಟನ್ನು ಹೇಳಿ ಇಲ್ಲಿಗೆ ಮುಗಿಸ್ತೇನೆ. ನಮಸ್ಕಾರ.